ಸ್ವಾತಿ ಅಣ್ಣ ಅತ್ತಿಗೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀನು ಆರಾಮಾಗಿದ್ದೀಯಾ ವಿಶಾಲು? ನಾನು ಆರಾಮಾಗಿದ್ದೀನಣ್ಣ, ನಂಗೇನು ತೊಂದರೆ ಇಲ್ಲ. ಯಾಕೆ ವಿಶಾಲು ಗಾಬರಿ ಆಗಿದೆಯಾ? ಇಲ್ಲ ಅತ್ತಿಗೆ, ನಾನೇನು ಗಾಬರಿ ಆಗಿಲ್ಲ, ಆರಾಮಾಗೇ ಇದ್ದೀನಿ. ನೀನು ಮಾತಲ್ಲಿ ಗಾಬರಿ ಇಲ್ಲ ಅಂತ ಹೇಳಿದ್ರು, ನಿನ್ನ ಮುಖದಲ್ಲ ಗಾಬರಿ ಕಾಣ್ತಿದೆ ವಿಶಾಲು. ಅಣ್ಣ ಫೋನ್ನಲ್ಲಿ ಏನು ವಿಷಯ ಅಂತ ಎಷ್ಟೇ ಕೇಳಿದ್ರು ಇಲ್ಲೇ ಬಂದು ಮಾತಾಡ್ತೀನಿ ಅಂತ ಹೇಳಿಬಿಟ್ರು. ಏನಣ್ಣ ವಿಷಯ? ಯಾಕಮ್ಮ ಅಷ್ಟೊಂದು ಅರ್ಜೆಂಟ್? ಎಲ್ಲ ವಿಷಯನೂ ಇಲ್ಲೇ ತಿಳ್ಕೊಬೇಕಾ ಅಥವಾ ಒಳಕೋ ಕರೀತೀಯ? ಒಳಗೆ ಯಾಕಣ್ಣ, ಇಲ್ಲೇ ಮಾತಾಡೋಣ. ನಮ್ಮ ಮಾತು ಯಾರು ಕೇಳಿಸ್ಕೋತಾರೆ ನೋಡಿ, ಅಕ್ಕಪಕ್ಕ ಯಾರೂ ಇಲ್ಲ. ಏನು ಹೇಳಿ ಅಣ್ಣ? ಶಾಂತಮ್ಮ ತವ್ರ ಮನೆಗೆ ಹೋಗಿದ್ದಾಳೆ, ಅವಳ ಗಂಡ ತೋಟದ ಕಡೆಗೆ ಹೋಗಿದ್ದಾನೆ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಇನ್ನು ಗೀತಮ್ಮ ಹೊರಗಡೆಗೆ ಹೋಗ್ಬಿಟ್ರೆ ಬರೋದೇ ಸಾಯಂಕಾಲ. ಹೇಳಣ್ಣ, ಏನು ವಿಷಯ ಹೇಳು. ಏನು ಮಾಡಿದ್ದು ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ಏನೂ ಆಗಿಲ್ಲ ಅಣ್ಣ. ಏನಾಯ್ತು ಅಂತ ನೀವು ಹೇಳಿ. ಅದೇ ಎಲ್ಲ ಇಲ್ಲೇ ಆಗ್ಬೇಕಾ? ನಡಿ ಒಳಗೆ ಹೋಗೋಣ, ಅಲ್ಲಿ ಮಾತಾಡೋಣ. ಒಳಗಡೆ ಯಾಕಣ್ಣ, ಇಲ್ಲ ಮಾತಾಡೋಣ. ಯಾಕಮ್ಮ? ಒಳಗೆ ಸಿಕ್ಕಾಪುಟೆ ಸೆಕೆ, ಸ್ವಲ್ಪನೂ ಗಾಳಿ ಆಡಲ್ಲ, ಕರೆಂಟ್ ಬೇರೆ ಇಲ್ಲ. ಏನು ಹೇಳಬೇಕು ಅಂತಿದ್ರು ಇಲ್ಲೇ ಹೇಳಿ ಅಣ್ಣ. ನಿನ್ನ ಇಷ್ಟ. ನಾನು ನಿಮ್ಮತ್ತಿಗೆ ನಮ್ಮ ಸೊಸೆನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವ್ರ ಮನೆ ಒಳಗಡೆ ಕಾಲಿಟ್ರೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಇದು ಸತ್ಯ ಸತ್ಯ ಸತ್ಯ. ಯಾಕಮ್ಮ ಯಾಕೆ ಹಾಗೆ ನಿಂತಿದ್ದೆ? ವಿಶಾಲು ನಿನ್ನೇ ಕೇಳ್ತಿರೋದು. ಅಣ್ಣ ಏನ್ ಹೇಳಿದ್ರಿ? ನನ್ನ ಸೊಸೆನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ಮನೆ ತುಂಬಿಸ್ಕೋಬೇಕು ಅಂತ ನಿರ್ಧಾರ ಮಾಡಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ. ನಿಜವಾಗ್ಲೂ ನಾ ಸತ್ಯವಾಗ್ಲು ಅಯ್ಯೋ ದೇವ್ರೆ, ನಿನಗೆ 101 1001 ತೆಂಗಿನಕಾಯಿ ಹೊಡೆದ್ರು ಕೆಡ್ಮೇಲೆ. ಏನಾಗ್ಬೇಕಾಗಿತ್ತೋ ಅದೇ ಆಗಿದೆ. ಮುಗ್ಗುಗ್ ಹೊಡೆದಾಗೆ ನೇರವಾಗಿ ಹೇಳಿ ಬಂದಿದ್ದೀವಿ, ನಿಮ್ ದಾರಿ ನಿಮಗೆ, ನಮ್ ದಾರಿ ನಮಗೆ. ನಮ್ ವಿಷಯದಲ್ಲಿ ನೀವು ತಲೆ ಹಾಕೋ ಅಗತ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಂದಿದ್ದೀವಿ. ಮುಗ್ದೋಯ್ತಮ್ಮ, ಇವತ್ತಿಗೆ ಎಲ್ಲ ಮುಗ್ದೋಯ್ತು. ಅಣ್ಣ ಅತ್ತಿ ಅನ್ನೋ ಬಾಂಧವ್ಯ ನಿಮಗೂ ಮುಗ್ದೋಯ್ತು, ಅತ್ತೆ ಮಾವ ಅನ್ನೋ ಬಾಂಧವ್ಯ ನಮಗೂ ಮುಗ್ದೋಯ್ತು.